ಪೋಕ್ಸೋ ಕೇಸಲ್ಲಿ ಬಂಧನ ಭೀತಿಯಲ್ಲಿದ್ದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಹೈಕೋರ್ಟ್ ತಾತ್ಕಾಲಿಕವಾಗಿ ಆದರೂ ಸರಿ ಮಧ್ಯಂತರ ರಿಲೀಫ್ ಕೊಟ್ಟ ಕೊಟ್ಟಿದೆ ಅರೆಸ್ಟ್ ವಾರೆಂಟ್ ಆದೇಶಕ್ಕೆ ಈಗ ತಡೆ ಬಂದಿದೆ ಮುಂದಿನ ಎರಡು ವಾರ ನೀವು ಯಾವುದೇ ಒತ್ತಾಯದ ಕ್ರಮ ಮಾಡಬೇಡಿ ಅವ್ರನ್ನ ವಶದಲ್ಲಿಟ್ಟುಕೊಂಡೇ ವಿಚಾರಣೆ ಮಾಡುವ ಅವಶ್ಯಕತೆ ಏನು ಕಾಣಿಸ್ತಾ ಇಲ್ಲ ಹದಿನೇಳನೇ ತಾರೀಕು ವಿಚಾರಣೆಗೆ ಬರ್ತೀನಿ ಎಂದಿದ್ದಾರೆ ಬರಲಿ ಅವರು ಉತ್ತರ ಗೌರವಿಸ್ಕೊಳ್ಳಿ ಬಲವಂತ ಕ್ರಮ ತಗೋಬೇಡಿ ಅಂತ ಹೈಕೋರ್ಟ್ ಹೇಳಿದೆ ತ ಅಷ್ಟಕ್ಕೆ ಯಡಿಯೂರಪ್ಪನವರು ಬಚಾವಾಗಿರ್ತಾರೆ ಹದಿನೇಳನೇ ತಾರೀಕು ಅವ್ರು ಹಾಜರಾಗಬೇಕು ಆಗಲೇಬೇಕು ನನ್ನ ಪ್ರಕಾರ ಹಾಜರ್ ಹಾಜರಾಗಲೇಬೇಕವ್ರು ಸರಿ ಈಗ ಸಿ ಬಿ ನಾಗೇಶ್ ಅವ್ರು ಪರ ವಾದ ಮಂಡಿಸಿದ್ರು ಇದರ ರಾಜಕೀಯ ಉದ್ದೇಶ ಇದೆ ಅಂತ ಒಂದು ಹಂತದಲ್ಲಿ ಅವರು ರಾಜೀವ್ ರಾಹುಲ್ ಗಾಂಧಿ ಹೆಸರನ್ನು ತಂದು ಪ್ರಸ್ತಾಪ ಮಾಡಿದ್ರು ಅದನ್ನು ಎ ಜಿ ಅಪೋಸ್ ಮಾಡಿದ್ದಾರೆ ದಟ್ಸ್ ನಾಟ್ ಫೇರ್ ನೀವು ಅದನ್ನು ಎತ್ತಬಾರ್ದು ನೀವು ಅದನ್ನು ಎತ್ತಬೇಡಿ ಅಂತ ಇನ್ನು ರಾ ವಿಜೇಂದ್ರ ಅದನ್ನು ಸ್ವಾಗತಿಸಿದ್ದಾರೆ ನ್ಯಾಯದ ಹಾದಿ ಅಂತೆಲ್ಲ ಸಿದ್ದರಾಮಯ್ಯವರು ಏನೋ ಪ್ರತಿಕ್ರಿಯೆ ಕೊಟ್ಟಂಗೆ ಇದೆ ಅದಕ್ಕೆ ಆಲ್ ರೈಟ್ ಕಾನೂನು ಎಲ್ಲರಿಗೂ ಒಂದೇ ಯಡಿಯೂರಪ್ಪನವರು ಹದಿನೇಳನೇ ತಾರೀಕು ನಾವು ಬರ್ತೀನಿ ಅಂತ ಹೇಳಿದ್ರು ಕೂಡ ಇವರು ವಾರಂಟ್ ತೊಗೊಂಡಿರೋದು ಇದು ಮೇಲ್ನೋಟಕ್ಕೆ ಸಮಂಜಸ ಅಲ್ಲ ಅಂತ ಮನಗಂಡ ಮಾನ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ಮೇಲೆ ಯಾವುದೇ ರೀತಿ ಅರೆಸ್ಟ್ ಆಗಲಿ ಕೋರ್ಸಿವ್ ಸ್ಟೆಪ್ಸ್ ಆಗಲಿ ತಗೋಕೂಡ್ದು ಅಂತ ಹೇಳಿ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ನ ಆದೇಶದ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ ನಾವ್ ಯಾವತ್ತು ಕೆಲಸ ಮಾಡಿದ್ರೆ ಒಪ್ರಬೇಕಾಗ್ತದೆ ಅವ್ರ ಹಿಂದೆನೂ ಅದನ್ನ ಹೇಳಕ್ ಬರ್ತೀನಿ ಅಂತ ಹೇಳ್ಕೊಂಡಿದ್ರು ಅದಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ಟಿದ್ರೆ ಮುಗ್ದು ನನಗೆ ಹಾಗ ಅಲ್ಲ ಗೊತ್ತಿಲ್ಲ ನಾನು ಹೇಳ್ತಿರೋದು ಸರಿ ಇಲ್ಲದೇ ಇರ್ಬೋದು ಸರಿಯಲ್ ನಾನು ವಾದ ಮಾಡ ಸಿ ಆರ್ ನಾಲ್ಕು ಮೂರು ತಿಂಗಳು ಸುಮ್ನೆ ಕೂತ್ಕೊಂಡಿದ್ದ ಐವೋ ಆಕ್ಟಿವೇಟ್ ಯಾಕಾದರೂ ಸಡನ್ಲಿ ಅಂತ ನನಗೆ ಅರ್ಥ ಆಗ್ಲಿಲ್ಲ ಈ ಕೇಸಲ್ಲಿ ಸಡನ್ಲಿ ಆಕ್ಟಿವೇಟ್ ಆಗ್ತಾರೆ ಪ್ಲಸ್ ಆರಂಭದಲ್ಲೇ ಅವ್ರನ್ನ ಕರೆಸಿ ಧ್ವನಿ ಪರೀಕ್ಷೆ ಸ್ಟೇಟ್ಮೆಂಟ್ ಒಂದು ರೆಕಾರ್ಡ್ ಮಾಡಿಲ್ಲ ಅಷ್ಟೇ ಮಾಡಿದಾರಲ್ಲಿ ಆಮೇಲೆ ಅವ್ರಿಗೊಂದು ಒಂದು ನೋಟಿಸ್ ಕೊಟ್ಟು ಬನ್ನಿ ಅಂತಾನೂ ಹೇಳಕ್ ಹೋಗಿಲ್ಲ ಯಾರು ಅಷ್ಟ ಈಗ ಯಾಕೆ ಮಾಡಿದ್ರು ಅಂದ್ರೆ ಸರ್ಕಾರ ಇಂಟರ್ಫಿಯರೆನ್ಸ್ ಎಲ್ಲ ಬೇರೆ ವಿಚಾರ ಪೊಲಿಟಿಕಲ್ ಯಾರೇನಾರು ಹೇಳ್ಕೊಳ್ಳಿ ಇರಬಹುದು ಇಲ್ಲದೆ ಇರಬಹುದು ನಾವು ವಿಟ್ನೆಸ್ ಅಲ್ಲ ಈ ಅಪ್ಲಿಕೇಶನ್ ಇನ್ ಹೈಕೋರ್ಟ್ ಹೋಗಿತ್ತು ವಿಚ್ ಕಂಪ್ಲೇನೆಂಟ್ ಕಡೆಯಿಂದ ಅರ್ಜಿದಾರ ದುರ್ದಾರರ ಕಡೆಯಿಂದ ಹೋಗಿದೆ ಅದ್ರಲ್ಲಿ ನಾವು ಆನ್ಸರ್ ಮಾಡ ಸಿಗಾಕೊಂಡ್ಬಿಡ್ತೀವಿ ಅಂತ ಯಾರು ಅಲರ್ಟ್ ಆಗಿ ಈ ಕೆಲಸ ಎಲ್ಲ ಮಾಡಿದ್ರ ಅಂತ ನಾಳೆ ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ ಯಾಕೆ ಮಾಡಿದ್ರಿ ಏನ್ ಮಾಡ್ತಾ ಇದ್ರಿ ಪೊಲೀಸ್ನವರು ಅಂತ ಈ ಪ್ರಕರಣದಲ್ಲಿ ಬಹಳ ಮಜಾ ಅಂದ್ರೆ ಎರಡೂ ಕಡೆಯಿಂದ ಪೊಲೀಸ್ನವರೇ ಸಿಗಾಕೋತಾರೆ ಅರ್ಜಿದಾರರ ಏನಿದ್ದಾರೆ ಅಂದ್ರೆ ಆ ಲೇಡಿ ಯಾರ ಸತೋಗಿದ್ದಾರೆ ಮಗು ಮೇಲೆ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಪೊಲೀಸ್ನವರು ಕ್ರಮ ತಗೊಳ್ಳಲ್ಲ ಅಂತಾರೆ ಯಡಿಯೂರಪ್ಪನವ್ರು ನಿಮ್ ಕಣ್ಮೇ ಓಡಾಡ್ಕೊಂಡಿದೀನಿ ದಿಮ್ ಅನ್ಕೊಂಡು ನನ್ನ ಕರೆದೇ ಇಲ್ಲ ನೀವು ಈಗ ಸಡನ್ಲಿ ಬಂದು ಅರೆಸ್ಟ್ ಕೇಳಿ ನಿಂತಾರೆ ನಿಮ್ದು ಯಾವ ಕ್ರಮ ಇದೆ ಅಂತ ಅವರು ಪೊಲೀಸ್ನವ್ರ ಮೇಲೆ ಹೇಳ್ತಿದ್ದಾರೆ ಬೋತ್ ಅಕ್ಯೂಸ್ಡ್ ಅಂಡ್ ದಿ ಕಂಪ್ಲೇಂಟ್ ಆರ್ ಟಾರ್ಗೆಟಿಂಗ್ ದ ಸೇಮ್ ಪೊಲೀಸ್ ಅವ್ರಿಗೆ ಅದ್ ಯಾಕೆ ತನಿಖೆ ಮಾಡ್ಬೇಕು ಅಂತ ಅನ್ಕೊಳ್ಳಿ ಗೊತ್ತಿಲ್ಲ ಅವ್ರದ್ದು ಏನಿತ್ತು ತೀರ್ಮಾನಗಳು ಏನು ಅಂತ ಈ ಲೆಕ್ಕಾಚಾರದ ನನಗೆ ಯು ಶುಡ್ ಅವ್ರ ಈ ಶುಡ್ ಚಾರ್ಜ್ ಶೀಟ್ ಲೆವೆಲ್ ಬಂದ್ಬಿಡ್ಬೇಕಾಗಿತ್ತು ಈಗಾಗಲೇ ಮಾಡಿದ್ದಿದ್ರೆ ಗೊತ್ತಿಲ್ಲ ಏನಿಯೋ ನಿರೀಕ್ಷೆಯಂತೆ ಬಿಎಸ್ವೈ ವಿರುದ್ಧದ ಪ್ರಕರಣ ರಾಜಕೀಯ ಸ್ವರೂಪ ಪಡ್ಕೊಳ್ತು ನಿನ್ನೆಯಿಂದ ಬಿಜೆಪಿ ಸರಣಿ ಟ್ವೀಟ್ಗಳ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತು ರಾಹುಲ್ ಗಾಂಧಿಯನ್ನ ಕೋರ್ಟ್ಗೆ ಎಳೆದ್ರು ಎಂಬ ಕಾರಣಕ್ಕೆ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋದಂತಹ ಅವರು ದೇವೇಗೌಡ ಕುಟುಂಬ ಮುಗಿಸಿದಾಯಿತು ಈಗ ಯಡಿಯೂರಪ್ಪ ಕುಟುಂಬ ಮುಗಿಸಲು ನೋಡ್ತಾ ಇದ್ದಾರೆ ನನ್ನ ವಿರುದ್ಧವೂ ಸಂಚು ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದರು ಆದರೆ ಈ ಆರೋಪಗಳನ್ನು ಸಚಿವರಾದ ಡಿಕೆ ಶಿವಕುಮಾರ್ ಪರಮೇಶ್ವರ್ ಎಂಬಿ ಪಾಟೀಲ್ ತಳ್ಳಹಾಕಿದ್ದಾರೆ ಅವರಿಗೆ ನಾನ್ ಅವಲೇಬಲ್ ವಾರಂಟ್ ಆಯ್ತು ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದಾದ ನಂತರ ಕೃತ್ಯಗಳು ಶುರು ಆಗಿದಾವೆ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಅವ್ರ ಮೇಲೆ ಈ ರೀತಿ ಆರೋಪ ಹೊರಸೋದೇ ಅಪಚಾರ ಮತ್ತು ಸೇಡ್ ತೀರಿಸಿಕೊಳ್ಳೋ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟ್ ಗೆ ಆದೇಶ ಕೊಡಿ ಅಂತ ಹೇಳಿ ಆದೇಶವನ್ನ ತೆಗೆದುಕೊಂಡಿದೆ ಇದನ್ನ ದೇವೇಗೌಡರು ಕುಟುಂಬ ಮುಗಿಸ್ತು ಈಗ ಯಡಿಯೂರಪ್ಪ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ ನಮ್ಗೆ ಏನ್ ಅವಶ್ಯಕತೆ ಏನಿದೆ ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡ್ಬೇಕಂದ್ರೆ ಫಸ್ಟ್ ಡೇನೆ ಇಂತಹ ಪರಿಸ್ಥಿತಿಗಳು ಆಗ್ತಿದ್ದೆ ಪಾಪ ಮಾತಾಡಬೇಕು ಮಾತಾಡ್ತಾರೆ ಇಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಇವತ್ತು ಕೋರ್ಟ್ ತಂದು ಸಹ ಅನ್ ನಾನ್ ಬರೇಬಲ್ ವಾರಂಟ್ ಇಶ್ಯೂ ಮಾಡಿದೆ ಸರ್ಕಾರ ಅಲ್ಲ ಅದು ಕೋರ್ಟ್ ಇಶ್ಯೂ ಮಾಡಿದೆ ಆ ಪೋಸ್ಕೋ ಆಕ್ಟ್ನಲ್ಲಿ ಅವ್ರ ಮೇಲೆ ಕೇಸ್ ಆಗಿದೆ ಎಂ ಪಿ ಪಾಟೀಲ್ ಹೇಳ್ತಿರೋದು ಕರೆಕ್ಟ್ ಅಲ್ಲ ಎಂ ಬಿ ಪಾಟೀಲ್ ರಾಂಗ್ ಕೋರ್ಟ್ ಇಶ್ಯೂ ಮಾಡಿದೆ ಕರೆಕ್ಟ್ ಕೋರ್ಟ್ ಹೋಗಿದ್ಯಾರು ಎನ್ ಬಿಡಬ್ಲ್ಯೂ ಬೇಕು ಅಂತ ನಥಿಂಗ್ ಬಟ್ ದಿ ಗವರ್ಮೆಂಟ್ ದಿ ಸ್ಟೇಟ್ ಗಾನ್ ಯಾವಾಗ ಹೋಯ್ತು ಈಗ ಮೊನ್ನೆ ಹೋಗಿದ್ದೀರಿ ಕೋರ್ಟೆ ಇಶ್ಯೂ ಮಾಡಬೇಕು ಚೀಫ್ ಮಿನಿಸ್ಟರ್ ಇಶ್ಯೂ ಮಾಡಕ್ ಬರಲ್ಲ ಎನ್ ಬಿ ಡಬ್ಲ್ಯೂ ಅಥವಾ ಎಂ ಬಿ ಪಾಟೀಲ್ ಬರಲ್ಲ ಪರಮೇಶ್ವರ್ ಕೊಡಕ್ಕೆ ಬರಲ್ಲ ಕೋರ್ಟೇ ಕೊಡಬೇಕು ಕರೆಕ್ಟ್ ಅದ ಬಟ್ ಕೋರ್ಟ್ ಹೋದವ್ರು ಯಾರು ಸರ್ಕಾರ ಅಂಡ್ ಆ ಸರ್ಕಾರ ಅಥವಾ ಇವೋ ಯಾರೇ ಇರಲಿ ಇನ್ವೆಸ್ಟಿಗೇಷನ್ ಆಫೀಸರು ಈಗ ಯಾಕೆ ಹೋದ್ರು ಅಂತ ನನಗೆ ಒಬ್ರು ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗದು ಒಂಬತ್ತು ದಿನ ಅಥವಾ ಮೂರು ತಿಂಗಳು ಎರಡು ಮುಕ್ ಕಾಲ್ ತಿಂಗಳು ಎರಡೂವರೆ ತಿಂಗಳು ಯಾಕೆ ಅವ್ರು ಆಗ ಯಾಕೆ ಹೋಗದೆ ಇವಾಗ ಹೋದ್ರು ಅಂತ ಅರ್ಥನೇ ಆಗ್ತಿಲ್ಲ ಇಲ್ಲಿವರೆಗೂ ಇಲ್ಲೇ ಇದ್ರು ಎಲ್ಲೂ ಹೋಗಿರಲಿಲ್ಲ ಇನ್ನೊಂದು ಡೌಟ್ ಇದೆ ಪೊಲಿಟಿಕಲಿ ಹೀಗೂ ಹೇಳ್ತಾರೆ ಚುನಾವಣೆ ನಡೀತಿತ್ತು ಆ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮ ತಗೊಂಡ್ರೆ ಸಮುದಾಯ ಏನಾರು ಕೋಪ ಗಿಪ ಮಾಡ್ಕೊಳ್ಳುತ್ತೆ ಅನ್ನೋ ಚಿಂತನೆಗೆ ಸುಮ್ಮನಾಗಿದ್ರು ಅನ್ನೋ ವಾದಾನೂ ಒಂದಿದೆ ರಾಜಕೀಯವಾದಗಳಿಗೆ ನಾವೇನು ಉತ್ತರ ಕೊಡೋಕ್ಕಾಗತ್ತೆ ಎಸ್ ಕೇಂದ್ರ ಸಚಿವರೆಲ್ಲ ಆಗಮಿಸಿದ್ರು ಅವರಿಗೆಲ್ಲ ವಿಪರೀತವಾದಂಥ ಸ್ವಾಗತಗಳು ಎಲ್ಲ ಕಡೆ ಅವ್ರು ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದಿದ್ದಾರೆ ಒಬ್ಬೊಬ್ಬರು ಅವರು ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಅವರು ಹೇಳಿದ್ದಾರೆ ಕುತೂಹಲಕಾರಿ ಅಂದರೆ ಬಿಜೆಪಿ ಕಚೇರಿಗೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಬಂದ್ರಂತೆ ಹಾಗೆ ಎಮ್ ಎಲ್ ಸಿ ಟಿ ರವಿಯವರೇನೋ ಅರ್ಜೆಂಟ್ ವರ್ಕ್ ಇದೆ ನಾನು ಬರಲ್ಲ ಒಂದು ನಿಮಿಷ ಅಂತ ಎಕ್ಸಿಟ್ ಆದ್ರಂತೆ ನನ್ನ ಮತ್ತೊಮ್ಮೆ ಮಂತ್ರಿ ಮಂಡಳಕ್ಕೆ ಸೇರಿಸಿಕೊಂಡು ಅವಕಾಶವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ಈ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನ ನನ್ನ ಮೇಲೆ ವಿಶ್ವಾಸ ಪ್ರಧಾನಮಂತ್ರಿಗಳನ್ನ ಕೊಟ್ಟಿದ್ದಾರೆ ನಾನು ಕ್ಷೇತ್ರದ ಜನತೆಗೆ ರಾಜ್ಯದ ಜನತೆಗೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ ಜನತಾದಳವನ್ನು ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಾಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ರಾಜಕಾರಣ ನೋಡಿದ್ದೀರಿ ಯಾವ ರೀತಿ ನಡೀತು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ನನ್ನ ಗುರಿ ಇರೋದು ನನ್ನ ನಾಡಿನ ಕಲ್ಯಾಣ ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ತಕ್ಷಣ ಯಾರೋ ಒಬ್ರದ್ದು ವಾದ ಅವ್ರನ್ನೇ ಅಧ್ಯಕ್ಷರು ಮಾಡ್ತಾರೋ ಹೌದು ಪರೋಕ್ಷವಾಗಿ ಹೇಳಿದ ಯಾರನ್ನು ಬೇಕಾದರೂ ಮಾಡ್ಕೊಳ್ಳಿ ನಿಮ್ಮ ಪಕ್ಷ ಕಟ್ಕೊಳಕ್ಕೆ ಅದಕ್ಕೆ ಯಾರು ಹೇಳೋಕ್ಕಾಗತ್ತೆ ಎಸ್ ನೀಟ್ ಪರೀಕ್ಷೆ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ವೇಳೆ ಕೋಟಾದಲ್ಲಿದ್ದಂತಹ ಸರಣಿ ಆತ್ಮಹತ್ಯೆಗಳ ಬಗ್ಗೆ ಪ್ರಸ್ತಾಪ ಆಯಿತು ಆಗ ಕೋರ್ಟ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿತು ನಂತರ ತನಿಖಾ ಅರ್ಜಿಗೆ ಎರಡು ವಾರಗಳ ಉತ್ತರ ಕೊಡಬೇಕು ಅಂತ ಸೂಚಿಸಿ ಕೇಂದ್ರ ಸರ್ಕಾರವನ್ನು ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಜುಲೈ ಎಂಟಕ್ಕೆ ಮುಂದಿನ ವಿಚಾರಣೆ ನಡೆಯುತ್ತೆ ಈ ಮಧ್ಯೆ ನೀಟ್ ಅಕ್ರಮವನ್ನ ಎರಡನೇ ವ್ಯಾಪಂ ಹಗರಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಾಖ್ಯಾನಿಸಿದ್ದಾರೆ ಪೇಪರ್ ಲೀಕ್ ಆಗಿಲ್ಲ ಅನ್ನೋದಾದ್ರೆ ಬಿಹಾರದಲ್ಲಿ ಹದಿಮೂರು ಮಂದಿಯನ್ನ ಯಾಕೆ ಬಂಧಿಸಿದ್ರು ಈ ಪ್ರಧಾನಿ ಮೌನ ಯಾಕೆ ಅಂತ ಪ್ರಶ್ನೆ ನೀಟ್ ಹಗಣಕ್ಕೆ ಕೊನೆ ಹಾಡಬೇಕು ಅನ್ನೋದು ತಮಿಳ್ನಾಡು ಸಿಎಂ ಸ್ಟಾಲಿನ್ ಅವರ ಆಗ್ರಹ ಕೋಟ ಊರದು ಆ ಊರಲ್ಲಿ ಟ್ರೈನಿಂಗ್ ಸೆಂಟರ್ ಟ್ಯೂಷನ್ ಸೆಂಟರ್ ಜಾಸ್ತಿ ಅದರಲ್ಲಿ ಬಂದಿದ್ದಿದ್ದು ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬೇಡಿ ಅಂತ ಬಟ್ ಈಗ ಹೇಳಿದ್ದಾರೆ ಈ ಮೌನದ ವಿಚಾರದಲ್ಲಿ ಬಹಳ ಮಜಾ ಇದೆ ಬೇಕಾದಾಗ ನೀವು ನೀವು ಮೌನಕ್ಕೆ ಹೋಗ್ಬಿಡ್ತೀರಿ ನಿಮಗ್ ಬೇಡ್ದಾಗ ಅವ್ರಿಗೆ ಯಾಕೆ ಮೌನ ಅಂತೀರಿ ನೀವು ಎಲ್ಲ ಮೌನದಲ್ಲಿದ್ರಲ್ಲ ನಿಮ್ಮ ಮೌನದ ನಾವು ಕೇಳ್ತಿದ್ವಿ ನೀವ್ ಯಾಕೆ ಮೌನದಲ್ಲಿದ್ದೀರಿ ಮೌನ ಯಾಕೆ ಮೌನ ಯಾಕೆ ಅಂತ ಯಾರು ಉತ್ತರ ಕೊಡ್ಲಿಲ್ಲ ಅದ್ಯಾವುದೋ ಶಾಂಪಿ ಬಂದಾಗ ನೀವ್ ಯಾಕೆ ಮೌನ ಅಂತ ಯಾರು ಉತ್ತರ ನಿಮಗೆ ಬೇಕಾದಾಗ ನೀವು ಮೌನ ಇನ್ನೊಬ್ಬರು ಮೌನ 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 ಅಂತೀರಿಪ್ಪ ನಿಜ ಬಹಳ ವಿಚಿತ್ರ ರೀ ನಮ್ ದೇಶದಲ್ಲಿ ಬಹಳ ಮಜಾ ಇದೆ ನಮ್ ದೇಶ ಆದ್ರೂ ಆದರೂ ನೀಟಿಗೂ ಇದಕ್ಕೂ ತಾಳೆ ಹಾಕೋದು ಸೂಕ್ತ ಅಲ್ಲ ಲಿಂಕ್ ಮಾಡಿರ್ತಾರೆ ಸೊ ಎಫೆಕ್ಟಿವ್ ಆಗಲಿ ನಮ್ಮ ವಾದ ಅಂತ ಅದನ್ನ ಕೋರ್ಟ್ ಒಪ್ಪಿರಲ್ಲ ಅಷ್ಟೇ ಆಲ್ ರೈಟ್